ದ್ವಿತೀಯ ಪಿಯುಸಿ ಮಕ್ಕಳಿಗೆ ಒಂದು ಸಿಹಿಯಾದ ಸುದ್ದಿ ಕೊಟ್ಟಿದೆ ಸರ್ಕಾರ. ಇನ್ ಮುಂದೆ ನೀವೇನಾದ್ರೂ ಉತ್ತರ ಪತ್ರಿಕೆಯನ್ನ ಮರು ಮೌಲ್ಯಮಾಪನಕ್ಕೆ ನೀವು ಹಾಕಿದ್ರೆ ಒಂದೇ ಒಂದು ಅಂಕ ಎಕ್ಸ್ಟ್ರಾ ಬಂದರೂ ಕೂಡ ಪರಿಗಣನೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಇದಕ್ಕೂ ಮುಂಚೆ ಏನಿತ್ತು, 6% ಬಂದರೆ ಮಾತ್ರ ಕನ್ಸಿಡರ್ ಮಾಡೋರು, ಅಂದರೆ ಒಟ್ಟು ಅಂಕ 625 ಮಾರ್ಕ್ಸ್ ಅಂತ ಏನಿತ್ತು ಅದಕ್ಕೆ 6% ಬರಬೇಕಿತ್ತು, ಅಷ್ಟು ಬಂದರೆ ಮಾತ್ರ ಅನ್ನ ಕನ್ಸಿಡರ್ ಮಾಡ್ತಾಯಿದ್ರು. ಬಟ್ ಈಗ ಅದರ ಪ್ರಕಾರ ನಡೀತಾ ಇಲ್ಲ, ಇನ್ನು ಮುಂದೆ ಈ ಥರ ಇರಲ್ಲ. ವಿದ್ಯಾರ್ಥಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ 1997 ಏನು ಒಂದು ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಒಂದು ನಿಯಮಗಳಿತ್ತು, ಅದಕ್ಕೆ ತಿದ್ದುಪಡಿ ತರಕ್ಕೆ ತೀರ್ಮಾನ ಮಾಡಿದೆ ರಾಜ್ಯ ಸರ್ಕಾರ. ಇನ್ನು ಮುಂದೆ ದ್ವಿತೀಯ ಪಿ ಯು ಸಿ ಎಕ್ಸಾಮ್ನ ಬರೆದಾಗ ಉತ್ತರ ಪತ್ರಿಕೆಯನ್ನು ಏನಾದರೂ ಮರುಮೌಲ್ಯಮಾಪನ ಮಾಡೋಣ ಅಂತ ಹಾಕಿದ್ರೆ ಒಂದೇ ಒಂದು ಮಾರ್ಕ್ಸ್ ಬಂದರೂ ಕೂಡ ನಿಮಗೆ ಕನ್ಸಿಡರ್ ಮಾಡ್ತಾರೆ. ಈ ಮಾಹಿತಿಯನ್ನು ಹಂಚ್ಕೊಂಡಿರೋದು ಮಿನಿಸ್ಟರ್ ಆದಂಥ ಬಿ ಸಿ ನಾಗೇಶ್ ಅವರು ಹಂಚ್ಕೊಂಡಿದ್ದಾರೆ, ತಮ್ಮ ಟ್ವಿಟರ್ ಖಾತೆಯಲ್ಲಿ ಈ ಮೂಲಕ ಶೇರ್ ಮಾಡಿದ್ದಾರೆ. ಏನಕ್ಕೋಸ್ಕರ ಹಿಂಗೆ ಮಾಡಿದ್ರು ಅಂದರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದ ಕಾರಣದಿಂದ, ಹಾಗೂ ಈಗ ಬರ್ಬರ್ತಾ ದಿನಗಳಲ್ಲಿ ಹೇಗಾಗಿದೆ ಅಂದರೆ ಒಂದೊಂದು ಅಂಕ ಕೂಡ, ಅಂದರೆ ಒಂದೊಂದು ಮಾರ್ಕ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ ಸ್ಟೂಡೆಂಟ್ ಲೈಫ್ಗಳಲ್ಲಿ. ಸೊ ಆ ಒಂದು ಉದ್ದೇಶದಿಂದ, ಸ್ಟೂಡೆಂಟ್ಗಳಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಇನ್ನು ಮುಂದೆ ಈ ಹಿಂದೆ ಇದ್ದಂಥ ಹಳೆಯ ನಿಯಮನ ಬದಲಾಯಿಸಿ ಹೊಸ ಒಂದು ರೂಲ್ಸ್ನ ತರ್ತಿದ್ದಾರೆ. ನಿಮಗೆ ಈ ಬದಲಾವಣೆಯಿಂದ ಏನನ್ಸಿದೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಎಜು ಸೆಂಟರ್.